ನಗರದಲ್ಲಿ ಡೆವಲಪರ್ಸ್ ಎಂದೇ ಹೆಸರುವಾಸಿಯಾದಂತಹ ಜಾವೂದ್ ಕುತ್ಬುದ್ದೀನ್ ಗೋಕಾ ಇವರು ಜಾರಕಿಹೊಳಿ ಸಹೋದರರ ಜೊತೆ ಒಳ್ಳೆಯ ಅನ್ಯೂನ್ಯತೆ ಇಟ್ಕೊಂಡು ತಮ್ಮೆಲ್ಲ ಸಹೋದರರನ್ನು ಸೇರಿಸಿಕೊಂಡು ಜಾರಕಿಹೊಳಿ ಸಹೋದರರು ಹೇಳಿದಂಥ ಕೆಲಸಗಳನ್ನು ತಾವು ಮುಂದೆ ನಿಂತು ಮಾಡುತ್ತಾರೆ. ಹಾಗೆ ಇವರ ಸಮಾಜ ಸೇವೆಯಲ್ಲೂ ಕೂಡ ಇವರು ಎತ್ತಿದ ಕೈ, ಹಾಗೂ ಬಿಸ್ನೆಸ್ನಲ್ಲೂ ಕೂಡ ಇವರು ಎತ್ತಿದ ಕೈ. ಹಾಗೆ ಮೊನ್ನೆ ನಡೆದ MLC ಇಲೆಕ್ಷನ್ನಲ್ಲೇ ತಮ್ಮ ಎಲ್ಲ ಸಹೋದರರು ಸೇರಿಕೊಂಡು ಲಖನ್ ಜಾರಕಿಹೊಳಿ ಅವರ ಪರ ನಿಂತು ಕೆಲಸವನ್ನ ಮಾಡಿ ಅವರನ್ನು ಆರಿಸಿದ್ದರು. ಅಲ್ಲಿ ಇವರದೊಂದು ಮುಖ್ಯ ಪಾತ್ರ ಎಂದು ಹೇಳಬಹುದು. ಹಾಗೆ ರಿಜಲ್ಟ್ ಬಂದ ತಕ್ಷಣ ಇವರ ಖುಷಿಗೆ ಭಾರವೇ ಇರದಂತಾಗಿದೆ. ಏಕೆಂದ್ರೆ ಇವರು ಗುಲಾಬ್ ಹಾರಿಸುವ ಮುಖಾಂತರ ಹಾಗೂ ಪಟಾಕಿ ಸಿಡಿಸುವ ಮುಖಾಂತರ ತಮ್ಮ ಖುಷಿಯನ್ನ ಹಂಚಿಕೊಂಡರು. ಮತ್ತೆ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ದಿವಸ ತಮ್ಮ ಎಲ್ಲ ಸಹೋದರರು ಬೆಂಗಳೂರಿಗೆ ಹೋಗಿ ಅವರ ಜೊತೆ ನಿಂತು ತಾವು ಅವರು ಹೇಳಿದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವರು ಜಾರಕಿಹೊಳಿ ಸಹೋದರರಿಗೆ ಒಂದು ಸಹೋದರರ ಜೊತೆಗೆ ಒಂದು ಒಳ್ಳೆಯ ಅನ್ಯೂನ್ಯತೆಯನ್ನು ಇಟ್ಕೊಂಡು ಅವರು ಹೇಳಿದಂಥ ಕೆಲಸಗಳನ್ನು ಮಾಡ್ಕೊತ ಹೋಗ್ತಾ ಇದ್ದಾರೆ. ಇವರು ಮಾಡ್ತಕ್ಕಂಥ ಕಾರ್ಯ ಶ್ಲಾಘನೀಯ ಎಂದು ಹೇಳ್ಬೋದು. ಅದರ ಒಂದು ಸಂಪೂರ್ಣ ವರದಿಯನ್ನು ತೋರಿಸ್ತೀವಿ, ಬನ್ನಿ ನೋಡಿ. ಗೋಕಾಕ್ ನಗರದ ಡೆವಲಪರ್ಸ್ ಎಂದೇ ಹೆಸರುವಾಸಿಯಾಗಿರುವ ಜಾವೀದ್ ಗೋಕಾಕ್ ಅವರ ಬಿಸಿನೆಸ್ನಲ್ಲಿ ಎತ್ತಿದ ಕೈ, ಸಮಾಜ ಸೇವೆಯಲ್ಲಿಯೂ ಕೂಡ ಇವರು ಹೆಸರುವಾಸಿಯಾಗಿ ಇರುತ್ತಾರೆ. ಇವರಿಗೆ ಬಡವರು ಎಂದರೆ ಪಂಚಪ್ರಾಣ. ಹಾಗೆ ಅವರಲ್ಲಿ ಯಾರು ಸಹಾಯ ಕೇಳಿದರೆ ಸಾಕು, ತಮ್ಮಿಂದಾದ ಕೈಲಾದ ಸಹಾಯವನ್ನು ಜಾವೀದ್ ಅವರು ಮಾಡುತ್ತಾರೆ. ಜಾವೀದ್ ಗೋಕಾಕ್ ಅವರ ಎಲ್ಲ ಸಹೋದರರು ಜಾರಕಿಹೊಳಿ ಸಹೋದರರ ಕುಟುಂಬದ ಮೇಲೆ ಅಪಾರವಾದ ಅಭಿಮಾನ ಇಟ್ಟುಕೊಂಡೇ ಯಾವುದೇ ಕಾರ್ಯಕ್ರಮವಿರಲಿ ಅವರ ಸಹೋದರರು ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯವನ್ನು ಮಾಡುತ್ತಾರೆ. ಮೊನ್ನೆ ನಡೆದ MLC ಎಲೆಕ್ಷನ್ನಲ್ಲಿ ಗೋಕಾಕ್ ಜಾವೀದ್ ಕುಟುಂಬದ ಎಲ್ಲ ಸಹೋದರರು ಲಖನ್ ಜಾರಕಿಹೊಳಿ ಅವರ ಮೇಲೆ ಅಪಾರ ಅಭಿಮಾನವನ್ನು ಇಟ್ಟುಕೊಂಡೇ ಲಖನ್ ಜಾರಕಿಹೊಳಿ ಪರವಾಗಿ ನಿಂತು ಕೆಲಸವನ್ನು ಮಾಡಿರುತ್ತಾರೆ. ಮತ್ತು ಫಲಿತಾಂಶದ ದಿನ ಎಲ್ಲಾ ಸಹೋದರರು ಚಿಕ್ಕೋಡಿಗೆ ಹೋಗಿ ಫಲಿತಾಂಶ ಬಂದ ತಕ್ಷಣ ಜಾವೀದ್ ಗೋಕಾಕ್ ಅವರಿಗೆ ಖುಷಿಯ ಪಾರವೇ ಇಲ್ಲ, ಖುಷಿಯನ್ನು ಗುಲಾಲ್ ಹಾರಿಸುವ ಹಾಗೂ ಪಟಾಕಿ ಹಚ್ಚುವ ಮೂಲಕ ಹಂಚಿಕೊಂಡಿದ್ದಾರೆ. ಹಾಗೆಯೇ ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಹಚ್ಚುವುದರ ಮೂಲಕ ಹಾಗೂ ಲಖನ್ ಜಾರಕಿಹೊಳಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಮತ್ತು MLC ಲಖನ್ ಜಾರಕಿಹೊಳಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಬೆಂಗಳೂರಿಗೆ ಜಾವೀದ್ ಗೋಕಾಕ್ ಅವರ ಕುಟುಂಬವೇ ಎಲ್ಲ ಸಹೋದರರು ಪ್ರಮಾಣ ವಚನ ಸಂದರ್ಭದಲ್ಲಿ ಹಾಜರಿದ್ದರು. ಜಾವೀದ್ ಗೋಕಾಕ್ ಅವರ ಕುಟುಂಬದ ಎಲ್ಲ ಸಹೋದರರು ಜಾರಕಿಹೊಳಿ ಸಹೋದರರ ಕುಟುಂಬದ ಜೊತೆ ಒಳ್ಳೆಯ ಅನ್ಯೋನ್ಯತೆಯನ್ನು ಇಟ್ಟುಕೊಂಡಿರುವುದು ಇದರಲ್ಲಿ ಕಂಡುಬರುತ್ತದೆ. ಇದೇ ಸಂದರ್ಭದಲ್ಲಿ ಗೋಕಾಕ್ ಡೆವಲಪರ್ಸ್ ಆದ ಜಾವೀದ್ ಗೋಕಾಕ್, ರಫೀಕ್ ಗೋಕಾಕ್, ಇಸ್ಮಾಯಿಲ್ ಗೋಕಾಕ್ ಹಾಗೂ ಮಾರಿಹಾಳ ಪಂಚಾಯಿತಿಯ ಚೇರ್ಮನ್ನರಾದಂತಹ ತೌಶಿಫ್ ಪನ್ನಿ ಬನ್ ಮತ್ತು ಇರ್ಷಾದ್ ತಿಗಡಿ, ಆಶಿಭಾಯ್ ಮಾವಿನಕಟ್ಟೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.